ಹಾಯ್ ಮುದ್ದು ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ನೀವೆಲ್ಲ ಮನೆಯಲ್ಲಿ ಚೆನ್ನಾಗಿರಿ ಆಯ್ತಾ? ಹಾಗೆ ನಾವು ಕೊಟ್ಟ ವರ್ಕ್ಗಳನ್ನು ದಿನಾಲೂ ಪ್ರತಿದಿನ ತಪ್ಪದೆ ಬರೀಬೇಕು. ಓಕೆ. ಕೆಲವರೆಲ್ಲ ವರ್ಕ್ಗಳನ್ನು ಮಾಡ್ತಾ ಇಲ್ಲ, ಕೆಲವರು ಮಾತ್ರ ಮಾಡ್ತಾ ಇದ್ರ, ಕೆಲವರು ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ತಪ್ಪದೆ ಹೋಮ್ವರ್ಕನ್ನು ಮಾಡಬೇಕು ಪುಟ. ಓಕೆ ಸರಿ. ನಾನು ಇವತ್ತಿನ ತರಗತಿಯಲ್ಲಿ ನಿಮಗೆ ಕಾಗುಣಿತಾಕ್ಷರಗಳನ್ನು ಹೇಳ್ಕೊಡ್ತೀನಿ. ನೀವು ಈಗಾಗಲೇ ಕಾಗುಣಿತಾಕ್ಷರಗಳನ್ನು ಕಲ್ತಿದ್ದೀರಾ? ಎಷ್ಟು ಅಕ್ಷರ ಕಲ್ತಿದ್ದೀರಾ? ಕ ಖ ಗ ಘ ವರೆಗೂ ಕಲ್ತಿದ್ದೀರಿ. ಆಮೇಲೆ ಚ ಅಲ್ವಾ, ಚವರೆಗೂ ಕಾಗುಣಿತಾಕ್ಷರಗಳನ್ನು ಕಲ್ತಿದ್ದೀರಲ್ವಾ? ಇವತ್ತಿನ ತರಗತಿಯಲ್ಲಿ ಛ, ದೊಡ್ಡ ಛ ಅಕ್ಷರದ ಕಾಗುಣಿತವನ್ನು ನಾವು ಕಲಿಯೋಣ. ಓಕೆ ರೆಡಿ? ಎಲ್ಲರೂ ನನ್ನ ಜೊತೆ ಹೇಳ್ತಾ ನೀವು ಕೂಡ ನೋಟ್ಬುಕ್ಕಲ್ಲಿ ಬರೀತಾ ಬರಬೇಕು. ಓಕೆ ಹೇಳಿ. ಛ ತಲಗಟ್ಟು ಛ, ಯಾವ ಅಕ್ಷರ ಇದು? ಛ ತಲಗಟ್ಟು ಛ. ಮಕ್ಕಳೇ ನೋಡಿ, ನೀವು ಛ ಬರೆಯುವಾಗ ಹೇಗೆ ಬರೀಬೇಕು ಅಂದರೆ, ಇದು ಟೂ ಲೈನ್, ಎರಡು ಗೆರೆ ಅಲ್ವಾ? ಈ ಎರಡು ಗೆರೆಯಲ್ಲಿ ಕರೆಕ್ಟ್ ಈ ಗೆರೆಯಿಂದಲೇ ಗಂಟು ಕೊಟ್ಟು ಛ ತಗೊಂಡು ತಲಗಟ್ಟು ಈ ಗೆರೆ ಮೇಲೆ ಬರಬೇಕು. ಇದು ಸರಿಯಾಗಿ ಬರೆಯುವ ಛ. ನೀವೆಲ್ಲ ಏನು ಮಾಡ್ತೀರಿ, ಛ ಬರೆಯುವಾಗ ಇಲ್ಲಿಂದ ಅರ್ಧ ಗೆರೆಯಿಂದ ತಗೊಂಡಿರ, ತಗೊಂಡ್ಬಿಟ್ಟು ಹೀಗೆ ಬರೀತೀರಲ್ವಾ? ಹೀಗೆ ಬರೀಬಾರ್ದು. ಛಾನ ಗೆರೆಯಿಂದಲೇ ತಗೊಂಡು, ಈ ಗೆರೆ ಕಾಣ್ತಲ್ಲ ಮೇಲ್ಗಡೆ, ಟೂ ಲೈನಲ್ಲಿ ಎರಡು ಗೆರೆ ಇದ್ದಲ್ವಾ, ಟೂ ಲೈನಲ್ಲಿ ಮೇಲ್ಗಡೆ ಗೆರೆ ಕಾಣ್ತಲ್ಲ, ಅಲ್ಲಿಂದನೇ ತಗೊಳ್ಬೇಕು. ತಗೊಂಡು ಮತ್ತು ಅದೇ ಗೆರೆಗೂ ಹೋಗಿ ಬಿಟ್ಟು ಆ ಗೆರೆ ಮೇಲೆ ತಲಗಟ್ಟನ್ನು ನೀಟಾಗಿ ಕೊಡಬೇಕು. ಕೊಟ್ಟು ಆಮೇಲೆ ಕೆಳಗಡೆ ಬಾಲ ಸಿಗಬೇಕು. ಇದು ಛ. ನೀವು ಈ ಥರ ಬರೆದ್ರಿ ಅಂದರೆ ಏನಾಗುತ್ತೆ, ಇದು ವಾ ಅಕ್ಷರ ಆಗುತ್ತೆ, ಛ ಅಕ್ಷರ ಆಗಲ್ಲ. ಏನಪ್ಪ, ಬಾಳ ಒಂದು ಸೀಳಿದ್ರೆ ಅಷ್ಟೇ. ಈ ಥರ ಬರೆದ್ರೆ ಇದು ವಾ ಆಗುತ್ತೆ. ಇಲ್ಲಿಂದ ತೊಗೊಂಡೋಗಿ ಮೇಲ್ಗೆರೆಯಿಂದ ತೊಗೊಂಡು ಬರೆದ್ರೆ ಮಾತ್ರ ಅದು ಛ ಆಯ್ತಾ. ಛ ಅಕ್ಷರವನ್ನು ನೀಟಾಗಿ ಬರೆಯಕ್ಕೆ ಕಲಿಬೇಕು. ಹೇಳಿ, ಛ ತಲಗಟ್ಟು ಛ. ಹೇಳಿ, ಛ ತಲಗಟ್ಟು ಛ. ನೆಕ್ಸ್ಟ್ ಇದೇ ಅಕ್ಷರ ಛ ತಲಗಟ್ಟು ಛ ಅಂದ ಯಾವ ಅಕ್ಷರ ಬರುತ್ತೆ? ಛ ತಲಗಟ್ಟಿ ನೀಳಿ ಛ, ಛ ತಲಗಟ್ಟಿ ನೀಳಿ ಛ. ನೆಕ್ಸ್ಟ್ ಇದೇ ಅಕ್ಷರ ಛ ಗುಡ್ಸು ಚಿ, ಛ ಗುಡ್ಸು ಚಿ. ಛ ಗುಡ್ಸಿ ದೀರ್ಘ ಛಿ. ಹೇಳಿ ಯಾವ ಅಕ್ಷರ ಛ ಗುಡ್ಸಿ ದೀರ್ಘ ಛಿ. ಛ ಕೊಂಬು ಚು. ಹೇಳಿ, ಛ ಕೊಂಬು ಚು. ಛ ಕೊಂಬಿನಿಳಿ ಛು. ಚಾನ ನೀಟ ಬರೆಯ ಕಲಿಬೇಕು. ಛ ಕೊಂಬಿನಿಳಿ ಛು. ನೆಕ್ಸ್ಟ್ ಛಾಕೆ ಬಟ್ಟು ಸುಳಿ ಛು, ಛಾಕೆ ಬಟ್ಟು ಸುಳಿ ಛು. ಛ ಏತ್ವಾ ಛೆ, ಛ ಏತ್ವಾ ಛೆ. ಛ ಏತ್ವನ್ ದೀರ್ಘ ಛೆ. ಹೇಳಿ, ಛ ಏತ್ವನ್ ದೀರ್ಘ ಛೆ. ನೆಕ್ಸ್ಟ್ ಇದೆ ಅಕ್ಷರ ಛ ಐತ್ವಾ ಛೈ, ಛ ಐತ್ವಾ ಛೈ. ದೇವಾಕ್ಷರ ಹೇಳಿ, ಛ ಓತ್ವಾ ಛೋ, ಛ ಓತ್ವಾ ಛೋ. ನೆಕ್ಸ್ಟ್ ಛ ಓತ್ವನ್ ದೀರ್ಘ ಛೋ, ಛ ಓತ್ವನ್ ದೀರ್ಘ ಛೋ. ಛ ಔತ್ವಾ ಛೌ, ಛ ಔತ್ವಾ ಛೌ. ಛಾಕೆ ಅನುಸ್ವಾರ ಛಂ. ಹೇಳಿ, ಛಾಕೆ ಅನುಸ್ವಾರ
ಚಂ ಚಕ್ಕೆ ವಿಸರ್ಗ ಛಹ ಚಕ್ಕೆ ವಿಸರ್ಗ ಛಹ ಓಕೆ ಇನ್ನೊಂದ್ಸಲ ಹೇಳ್ಕೊಡ್ಲಾ ನಮ್ಮ ಜೊತೆ ನೀವು ಕೂಡ ಹೇಳಬೇಕು ಛ ತಲಗಟ್ಟು ಛ ಛ ತಲಗಟ್ಟು ಛ ಛ ತಲಗಟ್ಟಿ ನಿಲಿ ಛ ಛ ತಲಗಟ್ಟಿ ನಿಲಿ ಛ ಛ ಗುಡ್ಸು ಛಿ ಛ ಗುಡ್ಸು ಛಿ ಛ ಗುಡ್ಸಿ ದೀರ್ಘ ಛಿ ಛ ಗುಡ್ಸಿ ದೀರ್ಘ ಛಿ ಯಾವ ಉಚ್ಚಾರಣೆ ಬರುತ್ತೆ ಈ ಅಂತವ್ರು ಬರ್ತಾರಲ್ಲ ಲಾಸ್ಟ್ಗೆ ದೊಡ್ಡಿ ಈ ಛ ಗುಡ್ಸಿ ದೀರ್ಘ ಛಿ ಛ ಕೊಂಬು ಚು ಉ ಛ ಕೊಂಬು ಚು ಛ ಕೊಂಬಿನಿಳಿ ಚು ಛ ಕೊಂಬಿನಿಳಿ ಛು ಛಾಕಿ ಬಟ್ರು ಸುಳಿ ಛು ಛಾಕಿ ಬಟ್ರು ಸುಳಿ ಛು ಛ ಏತ್ವಾ ಛೆ ಛ ಏತ್ವಾ ಛೆ ಛ ಏತ್ವನ್ ದೀರ್ಘ ಛೆ ಛ ಏತ್ವನ್ ದೀರ್ಘ ಛೆ ಛ ಐತ್ವಾ ಛೈ ಛ ಐತ್ವಾ ಛೈ ಛ ಓತ್ವಾ ಛೋ ಛ ಓತ್ವಾ ಛೋ ಛ ಓತ್ವನ್ ದೀರ್ಘ ಚೋ ಛ ಓತ್ವನ್ ದೀರ್ಘ ಚೋ ಛ ಔತ್ವಾ ಚೌ ಛ ಔತ್ವಾ ಚೌ ಛ ಕೆ ಅನುಸ್ವಾರ ಚಂ ಛ ಕೆ ಅನುಸ್ವಾರ ಚಂ ಛ ಕೆ ವಿಸರ್ಗ ಛಹ ಛ ಕೆ ವಿಸರ್ಗ ಛಹ ಓಕೆ ಮಕ್ಕಳೇ ನಾವು ಛ ಅಕ್ಷರದ ಅಕ್ಷರದ ಕಾಗುಣಿತವನ್ನು ನೋಡಿದ್ವಲ್ವ ಈಗ ಛ ಅಕ್ಷರದ ಪದಗಳನ್ನ ನೋಡೋಣ ಓಕೆ ಇಲ್ಲಿ ಯಾವ ಅಕ್ಷರ ಇದೆ ಛ ತಲಗಂಟು ಛ ಇದೆಯಲ್ವಾ ಛ ತಲಗಂಟು ಛದಲ್ಲಿ ಯಾವ್ಯಾವ ಪದ ಬರುತ್ತೆ ಹೇಳಿ ನೋಡೋಣ ಯಾವ ಪದ ಬರುತ್ತೆ ನೀವು ಮಳೆ ಬಂದಾಗ ಏನಿಟ್ಕೊಂಡು ಹೋಗ್ತೀರ ಏನಿಟ್ಕೊಂಡು ಹೋಗ್ತೀರ ಹೇಳಿ ಮಳೆ ಬಂದಾಗ ಛತ್ರಿ ತಗೊಂಡು ಹೋಗ್ತೀರವಾ ಅದು ಕೂಡ ಛದಿಂದ ಬರುತ್ತಲ್ವಾ ಛ ಸೂತಿ ಹೀಗೇನ್ ಬರುತ್ತೆ ರಾವತ್ತು ಒಂದು ಅಕ್ಷರಗಳನ್ನ ಕಲ್ತಿದ್ದೀರಲ್ವ ನೀವು ಹಾಗಾದ್ರೆ ಯಾವತ್ತು ಅಕ್ಷರ ಇದು ರಾವತ್ತು ಛ ತ್ರಿ ಛತ್ರಿ ಮಳೆ ಬಂದ ಛತ್ರಿ ತಗೊಂಡು ಹೋಗ್ತಾರಲ್ಲ ಛತ್ರಿ ಛ ಛ ಗ ಛ ಗ ಛ ಗ ಛ ಗ ನೆಕ್ಸ್ಟ್ ಛ ಛ ಲ ಛ ಲ ಛ ಲ ಛ ಲ ನೆಕ್ಸ್ಟ್ ಚಾಲ ಅಕ್ಷರ ಇದೆ ಛ ತಲಗಟ್ಟಿ ನಿಲಿ ಛ ಇದೆಯಲ್ವಾ ಛ ತಲಗಟ್ಟಿ ನಿಲಿ ಛ ಛ ತಲಗಟ್ಟಿ ನಿಲಿ ಛ ಏನಾಯ್ತು ಛಾಯ ಛ ತಲಗಟ್ಟಿ ನಿಲಿ ಛ ಯ ಛಾಯ ಛ ತಲಗಟ್ಟಿ ನಿಲಿ ಛ ಅಂದ್ರೆ ಯಾವ ಅಕ್ಷರ ಇದೆ ಛ ಗುಡ್ಸು ಛಿ ಇದೆವಾ ಛಿ ಪದವನ್ನ ನೋಡೋಣ ಛ ಗುಡ್ಸು ಛಿ ಛ ಗುಡ್ಸು ಛಿ ದೇವಾಕ್ಷರ ದಾಕ್ಷರ ದಾಗ ಯಾವತ್ತ ಅಕ್ಷರ ಇದೆ ನೋಡಿ ಯಾವತ್ತ ಅಕ್ಷರ ಇದು ಅವಾಗಲೇ ಹೇಳಿದ್ರಪ್ಪ ಯಾವತ್ತ ಅಕ್ಷರ ರಾವತ್ತ ಅಕ್ಷರ ಇಲ್ಲಿ ರಾವತ್ತ ಅಕ್ಷರ ಇದೆ ತಾನೆ ಇಲ್ಲೇನಿದೆ ರಾವತ್ತ ಅಕ್ಷರ ಇದೆ ಏನಾಯ್ತು ಛಿದ್ರ ಚಿ ದಾಕೆ ರಾವತ್ತು ಛಿದ್ರ ಛಿದ್ರ ಅಂದ್ರೆ ಪುಡಿ 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 ಹೋಗುತ್ತಮ್ಮ ಅದಕ್ಕೆ ಛಿದ್ರ ನೆಕ್ಸ್ಟ್ ಯಾವ ಅಕ್ಷರ ಇದೆ ಛ ಗುಡ್ಸು ಛಿ ಅಂದ್ರೆ ಯಾವ ಅಕ್ಷರ ಇದೆ ಛ ಗುಡ್ಸಿಂದಿರ್ಗ ಛಿ ಛ ಗುಡ್ಸಿಂದಿರ್ಗ ಛಿ ಯಾವ ಅಕ್ಷರ ಹೇಳಿ ಮಾತಲ ಗಟ್ಟಿ ನಿಲಿ ಮಾತಲ ಗಟ್ಟಿ ನಿಲಿ ಮಾ ರಾ ಗುಡ್ಸು ರೀ ಛೀ
ಮಾರಿ ಚೀಮಾರಿ ಏನಾಯ್ತು ಚೀಮಾರಿ ನೆಕ್ಸ್ಟ್ ನೋಡಿ ಚ ಕೊಂಬು ಚು ಚ ಕೊಂಬಿನಲ್ಲಿ ಚು ಚಾಕಿ ಒಟ್ಟು ಸುಳಿ ಚುರು ಚ ಏತ್ವಾ ಛೇ ಛ ಏತ್ವ ದೀರ್ಘ ಛೇ ಛ ಏತ್ವ ದೀರ್ಘ ಛೇ ಛ ಏತ್ವ ದೀರ್ಘ ಛೇ ದ ಮುಸು ದಿ ದ ಮುಸು ದಿ ಸ ಕೊಂಬು ಸು ಏನಾಯ್ತು ಛೇ ದಿಸು ಛೇ ದಿ ಸು ಛೇ ದಿಸು ಛ ಐತ್ವ ಛೇ ಛ ಓತ್ವ ಚೋ ಛ ಓತ್ವ ದೀರ್ಘ ಚೋ ಛ ಔತ್ವ ಚೌ ಛ ಕೆ ಅನುಸ್ವಾರ ಚ ಛ ಕೆ ವಿಸರ್ಗ ಚಹ ಮಕ್ಕಳೇ ನಮಗೆ ಇಷ್ಟು ಪದಗಳು ಸಿಕ್ಕಿದವು ನಿಮಗೆ ಬೇರೆ ಅಕ್ಷರದ ಪದಗಳು ಈ ಅಕ್ಷರದಲ್ಲಿ ಬೇರೆ ಪದಗಳು ಸಿಕ್ಕರೆ ಅವನು ಕೂಡ ಹುಡುಕಿ ಬರೆ ಓಕೆ ಮಕ್ಕಳೇ ನೀವು ಇವುಗಳನ್ನು ಓದೋದನ್ನು ಅಭ್ಯಾಸವನ್ನು ಮಾಡಬೇಕು ಓಕೆ ಈಗ ನಾನೊಂದು ನಿಮಗೆ ಹಾಡನ್ನು ಹೇಳ್ಕೊಡ್ತೀನಿ ನೀವು ಕೂಡ ನನ್ನ ಜೊತೆ ಹೇಳಬೇಕು ಓಕೆ ರೆಡಿ ನಿನ್ನೆ ರಾತ್ರಿ ಮಲಗಿರುವಾಗ ಕನಸು ಒಂದು ಬಿತ್ತು ನಿನ್ನೆ ರಾತ್ರಿ ಮಲಗಿರುವಾಗ ಕನಸು ಒಂದು ಬಿತ್ತು ಚುಕ್ಕು ಬುಕ್ಕು ರೈಲು ಬಂದು ಕಣ್ಣ ಮುಂದೆ ನಿಂತುಕೊಂಡು ಹತ್ತು ಹತ್ತು ಎನ್ನುತ್ತಿತ್ತು ಚುಕ್ಕು ಬುಕ್ಕು ರೈಲು ಬಂದು ಕಣ್ಣ ಮುಂದೆ ನಿಂತುಕೊಂಡು ಹತ್ತು ಹತ್ತು ಎನ್ನುತ್ತಿತ್ತು ನಿನ್ನೆ ರಾತ್ರಿ ಮಲಗಿರುವಾಗ ಕನಸು ಒಂದು ಬಿತ್ತು ನಿನ್ನೆ ರಾತ್ರಿ ಮಲಗಿರುವಾಗ ಕನಸು ಒಂದು ಬಿತ್ತು ಇಡ್ಲಿಯ ತಟ್ಟೆ ಕಣ್ಣ ಮುಂದೆ ಬಂದು ನಿಂತುಕೊಂಡು ಇಡ್ಲಿಯ ತಟ್ಟೆ ಕಣ್ಣ ಮುಂದೆ ಬಂದು ನಿಂತುಕೊಂಡು ತಿನ್ನು ತಿನ್ನು ಎನ್ನುತ್ತಿತ್ತು ತಿನ್ನು ತಿನ್ನು ಎನ್ನುತ್ತಿತ್ತು ನಿನ್ನೆ ರಾತ್ರಿ ಮಲಗಿರುವಾಗ ಕನಸು ಒಂದು ಬಿತ್ತು ನಿನ್ನೆ ರಾತ್ರಿ ಮಲಗಿರುವಾಗ ಕನಸು ಒಂದು ಬಿತ್ತು ದೊಡ್ಡ ಪುಟ್ಟದಾದ ನಾಯಿ ಬಂದು ಕಣ್ಣ ಮುಂದೆ ನಿಂತುಕೊಂಡು ಬಾಪೋ ಎನ್ನುತ್ತಿತ್ತು ಪುಟ್ಟದಾದ ನಾಯಿ ಬಂದು ಕಣ್ಣ ಮುಂದೆ ನಿಂತುಕೊಂಡು ಬಾಪೋ ಎನ್ನುತ್ತಿತ್ತು ನಿನ್ನೆ ರಾತ್ರಿ ಮಲಗಿರುವಾಗ ಕನಸು ಒಂದು ಬಿತ್ತು ನಿನ್ನೆ ರಾತ್ರಿ ಮಲಗಿರುವಾಗ ಕನಸು ಒಂದು ಬಿತ್ತು ಪುಟ್ಟದಾದ ಬೆಕ್ಕು ಬಂದು ಕಣ್ಣ ಮುಂದೆ ನಿಂತುಕೊಂಡು ಮ್ಯಾವ್ ಮ್ಯಾವ್ ಎನ್ನುತ್ತಿತ್ತು ಪುಟ್ಟದಾದ ಬೆಕ್ಕು ಬಂದು ಕಣ್ಣ ಮುಂದೆ ನಿಂತುಕೊಂಡು ಮ್ಯಾವ್ ಮ್ಯಾವ್ ಎನ್ನುತ್ತಿತ್ತು ನಿನ್ನೆ ರಾತ್ರಿ ಮಲಗಿರುವಾಗ ಕನಸು ಒಂದು ಬಿತ್ತು ನಿನ್ನೆ ರಾತ್ರಿ ಮಲಗಿರುವಾಗ ಕನಸು ಒಂದು ಬಿತ್ತು ನಮ್ಮ ಕ್ಲಾಸ್ ಟೀಚರ್ ಬಂದು ಕಣ್ಣ ಮುಂದೆ ನಿಂತುಕೊಂಡು ಪಾಠ ಕಲಿ ಪಾಠ ಕಲಿ ಎನ್ನುತ್ತಿದ್ರು ನಮ್ಮ ಕ್ಲಾಸ್ ಟೀಚರ್ ಬಂದು ಕಣ್ಣ ಮುಂದೆ ನಿಂತುಕೊಂಡು ಪಾಠ ಕಲಿ ಪಾಠ ಕಲಿ ಎನ್ನುತ್ತಿದ್ರು ಓಕೆ ಚಿಲ್ಡ್ರನ್ಸ್ ನೀವು ಕೂಡ ಹಾಡೋದನ್ನು ಕಲಿಬೇಕು ಓಕೆ ಥ್ಯಾಂಕ್ ಯು